ನಮ್ಮ ಸರ್ಕಾರಿ ಶಾಲೆಗಳ ದುಸ್ಥಿತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಉದಾಹರಣೆಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಎರಡೂವರೆ ದಶಕಗಳು ಕಳೆದು ಹೋಗಿದೆ, ಶಾಲೆಗೊಂದು ಶಾಶ್ವತ ಕಟ್ಟಡ ಸಿಕ್ಕಿಲ್ಲ, ದೇವಸ್ಥಾನವೇ ಪಾಠಶಾಲೆ ಅನ್ನುವಂಥ ಸ್ಥಿತಿ. 26 ವರ್ಷಗಳಿಂದ ಕೇಳ್ತಾ ಇದ್ದಾರೆ ನಮಗೊಂದು ಕಟ್ಟಡ ಬೇಕು ಶಾಲೆಗೆ, ಬಟ್ ಒದಗಿಸೋದಕ್ಕಾಗಿಲ್ಲ. ದೇವಸ್ಥಾನದಲ್ಲೇ ಪಾಠ ಪ್ರವಚನ ನಡೀತಾ ಇದೆ. ವಿದ್ಯಾಕಾಶಿ ಅಂತ ಹೆಸರಾಗಿರುವಂಥ ಧಾರವಾಡದ ಅವ್ಯವಸ್ಥೆ ಇದೆ. ನವಲಗುಂದ ಪಟ್ಟಣದ ತಗ್ಗಿನಕೇರಿ ಶಾಲೆಯ ಮಕ್ಕಳಿಗೆ ಶಾಲಾ ಕಟ್ಟಡ ಇಲ್ಲ. 26 ಮಕ್ಕಳಿದ್ದಾರೆ, ಆದರೆ ಶಾಲಾ ಕಟ್ಟಡ ಇಲ್ಲದೆ ಅವರು ಒದ್ದಾಡ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಶಾಲೆಯ ಬೋರ್ಡನ್ನು ಅಳವಡಿಸಲಾಗಿದೆ, ಪಾಠ ಪ್ರವಚನ ಅಲ್ಲೇ ನಡೀತಾ ಇದೆ. 1998 ಈ ಶಾಲೆ ಶುರುವಾಗಿದೆ, ಬಟ್ ಇಲ್ಲಿಯವರೆಗೂ ಕೂಡ ಶಾಲೆಗೊಂದು ಕಟ್ಟಡ ಒದಗಿಸೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ. ದೇವಸ್ಥಾನ ಕೊಟ್ಟಿರುವಂಥ ಜಾಗದಲ್ಲೇ ಶಾಲೆ ನಡೀತಾ ಇರೋದು. 26 ವರ್ಷ ಕಳೆದು ಹೋಗಿದೆ, ನಿರೀಕ್ಷೆಯಲ್ಲೇ ಇದ್ದಾರೆ. ಇವತ್ತಾಗಬಹುದು ಸ್ಯಾಂಕ್ಷನ್ನು, ನಾಳೆ ಆಗಬಹುದೇನೋ ಅನ್ನೋ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ. ಬಟ್ ಆ ನಿರೀಕ್ಷೆಯಲ್ಲಿ 26 ವರ್ಷಗಳು ಉರುಳಿ ಹೋಗಿದೆ. ಇವತ್ತಿನವರೆಗೂ ಕೂಡ ಶಾಲೆಗೊಂದು ಕಟ್ಟಡ ಸಿಕ್ಕಿಲ್ಲ. ಕೊಲ್ಲುಂದ ನಗರದ ತೆಗ್ಗಿನಕೆರೆ ಓಣಿಯಲ್ಲಿರುವಂತಹ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಂಬರ್ 9 ಇವತ್ತಿಗೂ ಕೂಡ ದೇವಸ್ಥಾನದಲ್ಲಿ ನಡೀತಾ ಇದೆ. ಆಧುನಿಕವಾಗಿ ನಾವು ಅಭಿವೃದ್ಧಿ ಹೊಂದಿದರೂ ಕೂಡ ಸರ್ಕಾರಿ ಶಾಲೆಯ ಕಟ್ಟಡ ಇಲ್ಲದೆ ಇರುವುದಕ್ಕೆ ಇವತ್ತು ದೇವಸ್ಥಾನದಲ್ಲಿ ಒಂದು ಶಾಲೆ ನಡೀತಾ ಇದೆ. ಇವತ್ತು ದೇವಸ್ಥಾನದಲ್ಲಿ ಶಾಲೆ ನಡೆಯುತ್ತಿರುವುದರಿಂದ ಶೌಚಾಲಯ, ಮೂಲಭೂತವಾದ ಕುಡಿಯುವ ನೀರಿನ ಒಂದು ಸೌಕರ್ಯ ಇಲ್ಲದೇ ಇರುವುದರಿಂದ ಇವತ್ತು ಪಾಲಕರು ಮಕ್ಕಳನ್ನು ನಮ್ಮ ಸರ್ಕಾರಿ ಶಾಲೆಗೆ ಕಳಿಸ್ಲಿಕ್ಕೆ ಹಿಂದೇಟಾಗ್ತಿದ್ದಾರೆ. ಇದರ ಮೂಲ ಉದ್ದೇಶ ಇಲ್ಲಿರುವಂತಹ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತಿಗೂ ಕೂಡ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಂಬರ್ 9 ಸ್ವಂತ ಕಟ್ಟಡ ಇಲ್ಲ. ಹಾಗಾಗಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಈ ಭಾಗದ ಏನು ಅಧಿಕಾರಿಗಳು ಎಲ್ಲರೂ ಕೂಡಿಕೊಂಡು ಈ ಕೂಡಲೇ ಈ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ನಂಬರ್ 9 ಒಂದು ಸ್ವಂತ ಕಟ್ಟಡವನ್ನು ಒದಗಿಸಬೇಕಂತ ಹೇಳಿ ಈ ಮೂಲಕ ಆಗ್ರಹ ಮಾಡ್ತೀನಿ. 9ನೇ ಶಾಲೆ ಯಾವ ಪ್ರದೇಶದಲ್ಲಿ ಎಲ್ಲಿದೆ ಅಂತ ನಾನು ಕೇಳಿದಾಗಿ ಅದು ಉರ್ಚಮ್ಮ ದೇವಸ್ಥಾನದಲ್ಲಿ ನಡೆಯುತ್ತಿದೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಯಿತು ನಮ್ಮ ಶಿಕ್ಷಣ ಸಂಯೋಜಕರಿಂದ. ನಾವು ಅವರು ಕೂಡ ಆ ಶಾಲೆಗೆ ಭೇಟಿ ಕೊಟ್ಟಿದ್ದೀವಿ. ನಾನು ಭೇಟಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಆ ಶಾಲೆಯಲ್ಲಿ 36 ಮಕ್ಕಳು ವ್ಯಾಸಂಗ ಮಾಡ್ತಾ ಕಂಡು ಬಂತು ಕಳೆದ ಸಾಲಿನಲ್ಲಿ. ಈ ಬಾರಿ ಮತ್ತೆ ನಾನು ಇಂದು ಆ ಶಾಲೆಗೆ ಮತ್ತೆ ಪುನಃ ಭೇಟಿ ಕೊಟ್ಟು ಈಗ 4-5 ಸಲ ಭೇಟಿ ಕೊಟ್ಟ ಮೇಲೆ ಇವತ್ತಿನ ದಿನಕ್ಕೆ ಅಲ್ಲಿ 24 ಮಕ್ಕಳು ಸದ್ಯ ವ್ಯಾಸಂಗ ಮಾಡ್ತಕ್ಕಂಥದ್ದು ಕಂಡು ಬಂತು. ಈ ನಿವೇಶನ ಇರ್ತಕ್ಕಂಥದ್ದನ್ನು ನಾವೀಗ ಎಲ್ಲ ಜನಪ್ರತಿನಿಧಿಗಳನ್ನು ಹಾಗೂ ಪುರಸಭೆಯ ಮುಖ್ಯಾಧಿಕಾರಿಗಳನ್ನು ನಾವು ಹಲವಾರು ಬಾರಿ ಭೇಟಿಯಾಗಿ ನಾವು ಬಂದ ತಕ್ಷಣ ನಮ್ಮ ಇದಕ್ಕಿಂತ ಪೂರ್ವದಲ್ಲಿ ನಮ್ಮ ಮನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿಕಟ ಪೂರ್ವ 11/7/2022 ಕೂಡ ಒಂದು ನಿವೇಶನಕ್ಕಾಗಿ ಒಂದು ಪತ್ರವನ್ನು ಬರೆದಿದ್ದರು. ಅದು ಅಷ್ಟಕ್ಕೆ ತರಿಸ್ತಿದ್ದ ಮೇಲೆ ನಾವು ಬಂದ ಮೇಲೆ ಎಲ್ಲ ಜನಪ್ರತಿನಿಧಿಗಳನ್ನ ತೆಗ್ಗಿನಕೇರಿ ಓಣಿಯ ಎಲ್ಲ ಪುರಸಭೆಯ ಚುನಾಯಿತ ಪ್ರತಿನಿಧಿಗಳನ್ನ ಕೂಡಿಸಿ 3-4 ಬಾರಿ ನಾವು ಸಭೆಯನ್ನು ಮಾಡಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ